ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಂಬಂತೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಮಾಂಸದ ಅಂಗಡಿಗಳನ್ನೇ ಸ್ಥಳಾಂತರಿಸುವ ನಿರ್ಧಾರವೊಂದನ್ನು ನಗರಸಭೆ ಕೈಗೊಂಡಿದೆ. ಚರ್ಚೆಗೆ ನಾಂದಿ ಹಾಡಿದ್ದು ಅಮಿನ್ ಮೊಹ್ಸಿನ್. ಈ ಹಿಂದೆ ನಾಯಿಗಳಿಗೆ ಸಂತಾನ ಹರಣ ಆಪರೇಷನ್ ಮಾಡಿರುವ ಬಗ್ಗೆ ಅಮಿನ್ ಮೊಹ್ಸಿನ್ ಪ್ರಶ್ನಿಸಿದಾಗ ಈ ಬಗ್ಗೆ ಸದ್ಯದಲ್ಲೇ ಟೆಂಡರ್ ಕರೆಯಲಾಗುವುದು ಎಂದು ಆಯುಕ್ತರು ಹೇಳಿದರು. ಕಳೆದ ಬಾರಿ ಆಪರೇಷನ್ ಮಾಡಿ ಈಗ ನಾಯಿಗಳ ಸಂಖ್ಯೆ ಹೆಚ್ಚಿದೆ ಎಂದು ಮನ್ಸೂರ್ ಹೇಳುತ್ತಿದ್ದಂತೆ ಯಾರೋ ನಾಯಿ ಮರಿಗಳನ್ನು ಮಡಿಕೇರಿಗೆ ತಂದು ಬಿಡುತ್ತಿದ್ದಾರೆ ಎಂದು ಅಧ್ಯಕ್ಷರು ಹೇಳಿದರು. ನಾಯಿಗಳು ಮನುಷ್ಯರನ್ನೇ ಕಚ್ಚುತ್ತಿವೆ, ಅವುಗಳನ್ನು ಹಿಡಿದು ಸ್ಥಳಾಂತರಿಸಿ ಎಂದು ಅಮಿನ್ ಮೊಹ್ಸಿನ್ ಒತ್ತಾಯಿಸಿದರು. ಇದೊಂದು ಸಾಮಾನ್ಯ ಜ್ಞಾನ, ಪ್ರತಿಷ್ಠೆ ಬೇಡ, ಅನಾಹುತವಾದರೆ ಯಾರು ಹೊಣೆ ಎಂದು ಅಮಿನ್ ಮೊಹ್ಸಿನ್ ಪ್ರಶ್ನಿಸಿದರು. ಜನರಿಗೆ ರಕ್ಷಣೆ ನೀಡಬೇಕಾಗಿರುವುದು ನಮ್ಮ ಹೊಣೆ, ಈಗಾಗಲೇ ಸಾಕಷ್ಟು ಅನಾಹುತ ನಡೆದಿದೆ ಎಂದು ರಾಜೇಶ್ ಯಲ್ಲಪ್ಪ ಹೇಳಿದರು. ಕೇರಳದಲ್ಲಿ ಒಂದು ಮಗುನ ಕಚ್ಚಿ ಸೀರಿಯಸ್ ಆಯ್ತು, ಇಳಿದು ಈ ಹಿಂದೆ ನಾಯನ್ನ ಹಿಡಿದು ಎಷ್ಟು ಅಧ್ಯಕ್ಷರು ಹಿಡಿದಿದ್ದಾರೆ ಗೊತ್ತಾ? ಸಿಕ್ಕ ಸಿಕ್ಕಲ್ಲಿ ಕೋಳಿ ಅಂಗಡಿಗಳಿಗೆ ಅನುಮತಿ ನೀಡಿದೆ ನಾಯಿ ಹಾವಳಿಗೆ ಕಾರಣ, ಲೈಸೆನ್ಸ್ ರದ್ದು ಮಾಡಿ ಎಂಬುದು ಸತೀಶ್ ಒತ್ತಾಯ. ಈ ವೇಳೆ ಮಾಂಸದಂಗಡಿಗಳ ತ್ಯಾಜ್ಯವನ್ನು ತೆರೆದ ವಾಹನದಲ್ಲಿ ಸಾಗಿಸಲಾಗುತ್ತಿದೆ ಎಂದು ಚಂದ್ರಶೇಖರ್ ಆಕ್ಷೇಪಿಸಿದರು. ಇಷ್ಟೆಲ್ಲ ಚರ್ಚೆ ನಡೆಯುತ್ತಿದ್ದಂತೆ ನಗರದೊಳಗಿನ ಮಾಂಸದಂಗಡಿಗಳನ್ನು ರದ್ದು ಮಾಡೋಣ ಎಂದು ಅಧ್ಯಕ್ಷರು ಪರಿಹಾರ ಉಪಾಯ ಸೂಚಿಸಿದರು. ಎಲ್ಲರೂ ಒಪ್ಪಿದರು. ನಾಯಿಗಳನ್ನು ಕಾಡಿಗೆ ಬಿಟ್ಟವರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ಅಪ್ಪಣ್ಣ ಹೇಳಿದರೆ, ಮಾರುಕಟ್ಟೆಯ ವ್ಯಾಪಾರಿಗಳು ಟೆಂಡರ್ ಮೂಲಕ ಲಕ್ಷಾಂತರ ರೂಪಾಯಿಗೆ ಅಂಗಡಿ ಪಡೆಯುತ್ತಿದ್ದು ಬೇರೆಯವರಿಗೆ ಈ ನಿಯಮವಿಲ್ಲ, ಆದ್ದರಿಂದ ಮಾರುಕಟ್ಟೆ ಹೊರತುಪಡಿಸಿ ಎಲ್ಲ ಮಾಂಸದಂಗಡಿಗಳ ಅನುಮತಿ ರದ್ದು ಮಾಡಿ ಎಂದು ಸತೀಶ್ ಆಗ್ರಹಿಸಿದರು. ಈ ತೀರ್ಮಾನವೇ ಅವೈಜ್ಞಾನಿಕ, ಅಂಗಡಿಗಳನ್ನು ಮಾರುಕಟ್ಟೆಗೆ ಶಿಫ್ಟ್ ಮಾಡಬಹುದು, ಆದರೆ ನಾಯಿಗಳು ಶಿಫ್ಟ್ ಆಗಲ್ಲ ಎಂಬುದು ರಾಜೇಶ್ ಯಲ್ಲಪ್ಪ ಅಭಿಪ್ರಾಯ. ಮಗು ಚಿವುಟುವುದು ನೀವೇ, ತೊಟ್ಟಿಲು ತೂಗುವವರು ನೀವೇ ಎಂದು ಅಧ್ಯಕ್ಷರು ಹೇಳಿದಾಗ, ಹೌದು ಹೌದು, ಏಕೆಂದರೆ ಅವೆರಡೂ ನಿಮಗೆ ಗೊತ್ತಿಲ್ಲ ಎಂದು ಚಾಟಿ ಬೀಸಿದ ಅಮಿನ್ ಮೊಹ್ಸಿನ್ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ಎಂದು ಸಲಹೆ ನೀಡಿದರು. ನಿವೇಶನ ಸಮಸ್ಯೆಗೆ 2 ವರ್ಷಗಳಿಂದ ಕ್ರಮವಾಗಿಲ್ಲ ಎಂದು ಅಮಿನ್ ಮೊಹ್ಸಿನ್ ಗಮನ ಸೆಳೆದರು. ಈ ವೇಳೆ ಅಧ್ಯಕ್ಷರು, ನಗರದಲ್ಲಿ ಜಾಗವಿಲ್ಲ, ಗ್ರಾಮ ಪಂಚಾಯಿತಿಗಳಿಂದ ಕೇಳಿದ್ದೇವೆ ಎಂದರು. ಜಾಗ ಬೇಕಾದಷ್ಟಿದೆ, ಸಿಐಡಿ ಜಾಗವೂ ಇದೆ, ಈ ಬಗ್ಗೆ ಸರ್ಕಾರದ ಬಳಿ ನಿಯೋಗ ಹೋಗೋಣ ಎಂದು ಅಮಿನ್ ಮೊಹ್ಸಿನ್ ಸಲಹೆ ನೀಡಿದರು. 2000 ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು 10 ಎಕರೆ ಜಾಗ ಗುರುತಿಸಲು ಸಾಧ್ಯವಿಲ್ಲವೇ? ಸೀರಿಯಸ್ ಆಗಿ ಯೋಚಿಸಿ ಒತ್ತಡ ಹಾಕಿ ಫಾಲೋಅಪ್ ಮಾಡಿ ಎಂದು ಮನ್ಸೂರ್ ಮತ್ತು ಅಮಿನ್ ಮೊಹ್ಸಿನ್ ಸಲಹೆ ನೀಡಿದರು. KSRTC ನಿಲ್ದಾಣದ ಸಮೀಪ ಟ್ರಾಫಿಕ್ ಸಮಸ್ಯೆ ಇರುವ ಬಗ್ಗೆ ರಾಜೇಶ್ ಯಲ್ಲಪ್ಪ ಹೇಳಿದಾಗ, ಲಾರಿ ನಿಲ್ದಾಣ ಶಿಫ್ಟ್ ಮಾಡಬೇಕೆಂದು ಅಧ್ಯಕ್ಷರು ಹೇಳಿದರು. ಅಲ್ಲಿ ಲೋಕಲ್ನವರಿಗೆ ವಾಹನ ನಿಲ್ಲಿಸಲು ಬಿಡುತ್ತಿಲ್ಲ ಎಂದ ಅಪ್ಪಣ್ಣ, ಇಂಥವರಿಗೆ ಪಾರ್ಕಿಂಗ್ ಜಾಗ ಬೇಡ ಎಂದು ಖಾರವಾಗಿ ಹೇಳಿದರು.